ನಾವು ಮಾಡ್ತಕ್ಕಂಥ ಆರೋಪ ಎಲ್ಲ ದಾಖಲೆಗಳ ಸಮೇತ ಇದೆ. ಇಲ್ಲಿವರೆಗೆ ಬಿ ಜೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ಅದು ದಾಖಲಾತಿಗಳು ಇಲ್ಲ. ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್, ದೇರ್ ಇಸ್ ನೋ ಒನ್ ಎವಿಡೆನ್ಸ್. ಇಲ್ಲಿ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರು ಅವರು ನಾವು ಇರ್ತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಿದ್ವಿ. ಹಂಗಾಗಿ ನಾಟ್ ಟು ವೇಸ್ಟ್ ಮಚ್ ಟೈಮ್, ದಿನೇಶ್ ಗುಂಡೂರು ಹೇಳಿದಂಗೆ ಇವತ್ತು ನೈತಿಕತೆ ಒತ್ತು, ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡಬೇಕು. ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಬಿ ಜೆ ಪಿ ಅವರು ದಯಮಾಡಿ ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ನೀವು ನಿಮ್ಮದೇ ಆದಂಥ ಗವರ್ನರ್ ಇದ್ದಾರೆ, ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಹೇಳಬೇಕು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದಾರಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀಬೇಕು ವಾಪಸ್. ಇಲ್ಲ, ಯಾಕಂದ್ರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ. ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವರು ಇಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗವರ್ನರ್ಗೆ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತೀವಿ. ಇದು ಮೊದಲನೇ ರಿಲೀಸ್, ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಅಂತ ಮಾಡ್ತೀವಿ. ಯಾಕಂದ್ರೆ ಇವರ ನಮ್ಮ ಮೂಡಾ ಕೇಸ್ನಲ್ಲಿ ಏನ್ ಹೇಳ್ತಿದ್ದಾರೆ, ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೇ 14 ಸೈಟ್ಗೆ ಯಾಕೆ ಯಾರ್ಯಾರು ಇನ್ವಾಲ್ಡ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ, 125 ಸೈಟ್ ಯಾರು ಪಡೆದಿದ್ದಾರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಇಲ್ಲ. ಬಿಜೆಪಿ ಆಡಳಿತ, ಬಿಜೆಪಿ ಸರ್ಕಾರ ಮೂಡಾದಲ್ಲಿ ಬಿಜೆಪಿನೇ ಅಧಿಕಾರದಲ್ಲಿದ್ದು ಅವ್ರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಬೆ ಕುಂದಿಸಿ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದಾರೆ. ಇದರಲ್ಲಿ ಕುಮಾರಸ್ವಾಮಿ ಅವರೇ ನೋಟ್ ತರಿಸ್ತಾರೆ, ಮುಖ್ಯಮಂತ್ರಿಯಾಗಿ ಎಷ್ಟೋ ಫೈಲ್ಗಳು ಡಿನೋಟಿಫಿಕೇಶನ್ ಬರ್ತವೆ, ಪರ್ಟಿಕ್ಯುಲರ್ ಆಗಿ ಇದೇ ಪಿಕ್ ಅಂಡ್ ಚೂಸ್ ಮಾಡ್ತಾರೆ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಇವ್ರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ತಿಂಕ್ 78 ಸರ್, 72 ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ನಲ್ಲಿ ಕೊಟ್ಬಿಟ್ಟಿರ್ತೀವಿ, ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾನೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ, ಬಿಡಿಎನ್ ಇರ್ತಕ್ಕಂಥ ಆಸ್ತಿನ ಎಲ್ಲಾ ಆಫೀಸರ್ಗಳು ಕೆಳಗಿನ ಮೇಲವರೆಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಾನೂನಲ್ಲಿ ಪ್ರಾವಿಷನ್ ಇಲ್ಲ, ಮಾಡಕ್ ಬರಲ್ಲ, ಡಿನೋಟಿಫಿಕೇಶನ್ ಬಂದ್ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯಲಿಲ್ಲ. ಆಯ್ತು, ಮುಂದೆ ಯಡಿಯೂರಪ್ಪ ಸಾಹೇಬ್ ಅಧಿಕಾರಕ್ಕೆ ಬಂದ್ರು, ಅಟ್ಲೀಸ್ಟ್ ಯು ಶುಡ್ ಅಪ್ಲೈಡ್ ಮೈಂಡ್, ಒಂದು ಲೀಗಲ್ ಒಪಿನಿಯನ್ ತಗೋಬೇಕು, ಎ ಜಿ ಒಪಿನಿಯನ್ ತಗೋಬೇಕು, ಯಾವುದೇ ರೀತಿಯಾದಂತ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿನೋಟಿಫಿಕೇಶನ್ ಮಾಡ್ಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಅದಕ್ಕೆ ದಿನೇಶ್ ಗುಂಡೂರು ಅವರು ಕೇಳಿರ್ತಕ್ಕಂಥದ್ದು ನಿಮ್ಮಿಬ್ಬರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಜಾಹೀರಾಗಬೇಕು ಅಂತ ಹೇಳಿ ಕೂಡಲೇ ಇವತ್ತು ಇವರಿಬ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಆಗ್ರಹ ಮಾಡ್ತೇವೆ. ಟೂ ಲೇಟ್ ಫಾರ್ ಅ ಗುಡ್ ಡೀಡ್ ಅಂತ ಹೇಳ್ತಾರೆ, ಸ್ವಲ್ಪ ಲೇಟ್ ಆಗಿದೆ, ಬಟ್ ದೇರ್ ಇಸ್ ಅ ಡೀಡ್ ಇಸ್ ಗುಡ್, ಸೊ ಅದಕ್ಕೆ ಕ್ಷಮೆ ಇರಲಿ. ಈಗ ಇವರೇನು ಹೈಕೋರ್ಟ್ ಅವರಿಗೆ ವಜಾ ಮಾಡ್ತು, ಅವಾಗ ಮಾರ್ಗ ರೆಸ್ಪಾನ್ಸಿಬಿಲಿಟಿ ಎಲ್ಲಿತ್ತು ಬಿಜೆಪಿ ಅವರಿಗೆ? ವೆನ್ ಹೈಕೋರ್ಟ್ ರಿಜೆಕ್ಟ್ ಆಯ್ತು ವೆರಿ ಅಪ್ಲಿಕೇಶನ್ ಅಲ್ಲಿ ಪ್ರಾಸಿಕ್ಯೂಷನ್ ಆಗ್ಬಾರ್ದ ಲೋಕಾಯತ್ರ ವಿರುದ್ಧ ಹೋಗಿದ್ರಲ್ಲ, ಅವಾಗ ಹೈಕೋರ್ಟ್ ಅವರಿಗೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರಿಗೆ ಮಾರಲಿಟಿ ಏನಿರಲಿಲ್ಲ. ಅವಾಗ ಆಯ್ತು, ಒಪ್ಪಿಕೊಂಡೆ ಬೇಕಾದ್ರೆ ಮಾರಲಿಟಿ ಆಯ್ತು, ಮಾರಲಿಟಿ ಮೈತ್ರಿಗೆ ನಾವು ಇರಬಾರ್ದು ಅಂತ ಹೇಳಿದ್ಯಾ? ವಿ ಆರ್ ಟಾಕಿಂಗ್ ಬಟ್ ಮಾರಲಿಟಿ ರೈಟ್, ವೆದರ್ ಇನ್ ದ ಗವರ್ಮೆಂಟ್ ಔಟ್ ಸೈಡ್ ದ ಗವರ್ಮೆಂಟ್ ವೆದರ್ ಯುವರ್ ಜಾಯಿಂಟ್, ಬಟ್ ಮಾರಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದರ್ ಸ್ಟ್ಯಾಂಡ್ ನೌ? ವಿ ಆರ್ ಟಾಕಿಂಗ್ ಬಟ್ ಫಾರ್ ಮಾರಲಿಟಿ, ಎಸ್ ದೇರ್ ಆರ್ ಪೊಲಿಟಿಕಲ್ ಆಬ್ಲಿಗೇಷನ್ಸ್ ಇರ್ಬೋದಿಲ್ಲ, ಬಟ್ ನಾವು ಕ್ವಶನ್ ಆಸ್ಕೊಂಬ ಮಾರಲಿಟಿ ದಿನ ಬೆಳಿಗ್ಗೆ ನಮಗೆ ಮಾರಲಿಟಿ ಬಗ್ಗೆ ಪಾಠ ಮಾಡ್ತಾರೆ, ಇವ್ರ ಮಾರಲಿಟಿ ಏನೀಗ? ಸೊ ದಟ್ಸ್ ಅ ಕ್ವಶನ್ ಆಸ್ಕಮ್. ಎಸ್ ವಿ ಆರ್ ಸಾರಿ, ಇಟ್ ವಾಸ್ ಅ ಲೇಟ್, ಬಟ್ ದೇರ್ ಇಸ್ ನೋ ಟೂ ಲೇಟ್ ಫಾರ್ ಅ ಗುಡ್ ಡೀಡ್, ಪ್ಲೀಸ್ ಫರ್ಗಿವ್ ಅಸ್ ಸರ್.